ಕಾಶ್ಮೀರ ಮೂಲದ ವಿದ್ಯಾರ್ಥಿಗಳ ಅವಹೇಳನಕಾರಿ ಕಮೆಂಟ್ ಹಿನ್ನೆಲೆಯಲ್ಲಿ ಚಂದಾಪುರ ಸರ್ಕಲ್ನಲ್ಲಿ ನೂರಾರು ಯುವಕರು ಪ್ರತಿಭಟನೆ ನಡೆಸಿದ್ದಾರೆ. ಹೆದ್ದಾರಿ ಬಂದ್ ಮಾಡಿ ಯುವಕರು ಪ್ರತಿಭಟನೆ ನಡೆಸಿದ್ದು ಹಲವು ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಅಲ್ಲದೆ ಕಾಶ್ಮೀರಿ ಯುವಕರನ್ನ ಗಡಿಪಾರು ಮಾಡಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕಾಶ್ಮೀರ ಮೂಲದ ವಿದ್ಯಾರ್ಥಿಗಳು ಒಂದಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಅವಹೇಳನಕಾರಿಯಾಗಿ ಕಮೆಂಟ್ ಮಾಡಿದ್ದು ನಮ್ಮ ಇಂಡಿಯನ್ ಆರ್ಮಿ ವಿರುದ್ಧವಾಗಿ ಆಗಿರ್ಬೋದು, ನಮ್ಮ ದೇಶದ ವಿರುದ್ಧವಾಗಿ, ಹಾಗೆ ಪಾಕಿಸ್ತಾನದ ಪರವಾಗಿ, ಉಗ್ರ ಸಂಘಟನೆಗಳ ಪರವಾಗಿ, ಎಲ್ಲೋ ಒಂದು ಕಡೆ ನಮ್ಮ ಹೆಮ್ಮೆಯ ಭಾರತೀಯರನ್ನ ಇದು ಸಾಕಷ್ಟು ಕೆರಳಿಸ್ತಾ ಇದೆ. ಇಂತಹ ಮನಸ್ಥಿತಿಗಳನ್ನ ಮೊದಲು ನಾವು ಮಟ್ಟ ಹಾಕಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಈಗ ನೀವು ನೋಡ್ತಾ ಇರುವಂತದ್ದು ಚಂದಾಪುರ ಸರ್ಕಲ್ ನಲ್ಲಿ ನೂರಾರು ಯುವಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೆದ್ದಾರಿ ಬಂದ್ ಮಾಡಿ ಯುವಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಲವು ಸಂಘಟನೆಗಳ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಆಗ್ರಹ ಒಂದೇ, ಕಾಶ್ಮೀರಿ ಯುವಕರು ಅದರಲ್ಲೂ ಇಂತಹ ಒಂದು ಮನಸ್ಥಿತಿ ಹೊಂದಿರುವಂತವರನ್ನ ಗಡಿಪಾರು ಮಾಡಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಸದ್ಯಕ್ಕೆ ಏನಾಗ್ತಿದೆ ಸ್ಥಳದಲ್ಲಿ, ಏನ್ ಹೇಳ್ತಾ ಇದ್ದಾರೆ ಪ್ರತಿಭಟನಾಕಾರರು? ಲಿಖಿತ, ಏನಂತಂದ್ರೆ ಬೆಳಗ್ಗೆ ಕೂಡ ಒಂದು ಏನು ವಿದ್ಯಾರ್ಥಿಗಳು ದೇಶದ್ರೋಹಿ ವಿರೋಧಿ ಮತ್ತೆ ಏನು ದೇಶ ವಿರೋಧಿ ಟೀಕೆ ಮತ್ತೆ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರು ಮತ್ತು ಸಾರ್ವಜನಿಕರು ಕೂಡ ಒಂದು ಪ್ರತಿಭಟನೆ ಕೂಡ ಸಹ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಮರ್ಸೆಲ್ನಲ್ಲಿ ಇರತಕ್ಕಂತ ಏನು ಸ್ಫೂರ್ತಿ ಕಾಲೇಜಿನ ವಿದ್ಯಾರ್ಥಿಗಳ ವಿರುದ್ಧ ಒಂದು ಪ್ರತಿಭಟನೆ ಸಹ ಮಾಡಿರ್ತಕ್ಕಂಥ, ಈಗಾಗಲೇ ಕೆಲ ಸಂಘಟನೆಗಳು ಕೂಡ ಅದಕ್ಕೆ ಚಂದಾಪುರದಲ್ಲಿ ಒಂದು ಸಾಥ್ ಸಹ ನೀಡಿರ್ತಕ್ಕಂಥ. ಜೊತೆಗೆ ಏನಂತಂದ್ರೆ ಈಗ ವಿದ್ಯಾರ್ಥಿಗಳು ಏನಂತ ದೇಶ ವಿರೋಧಿ ಚಟುವಟಿಕೆಗಳ ಬಗ್ಗೆ ಮತ್ತೆ ಭಾರತೀಯ ಸೈನ್ಯದ ಬಗ್ಗೆ ಒಂದು ಟೀಕೆಯನ್ನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಗಡಿಪಾರನ್ನ ಮಾಡಬೇಕು, ಜೊತೆಗೆ ಅವ್ರನ್ನ ಇಲ್ಲಿಂದಲೇ ಪಾಕಿಸ್ತಾನ ಬೇರೆ ದೇಶಕ್ಕೆ ಓಡಿಸ್ಬೇಕನ್ನೋ ಮಾಹಿತಿಗಳು ಕೂಡ ಒಂದು ಉಗ್ರವಾದ ಒಂದು ಪ್ರತಿಭಟನೆ ಸಹ ಮಾಡಿರ್ತಕ್ಕಂಥದ್ದು ಲಿಖಿತ. ಓಕೆ, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.